ನಾನು ತಪ್ಪು ಮಾಡಿಲ್ಲ, ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ಪ್ರಾಸಿಕ್ಯೂಷನ್ ಸೇರಿ ಯಾವುದೇ ತನಿಖೆಗೂ ನಾನು ಸಿದ್ಧ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ ವಿಚಾರವನ್ನೇ ಕಾಂಗ್ರೆಸ್ ಅಸ್ತ್ರವಾಗಿಸಿಕೊಂಡಿದೆ. ಸಿಎಂ ವಕೀಲರು, ಡಿಸಿಎಂ ಡಿಕೆಶಿ ರಾಜಕೀಯ ದುರಿಣ. ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕಾಂಗ್ರೆಸ್ ಒತ್ತಾಯಿಸಿದ್ದಕ್ಕೆ ನಿರಾಣಿ ಕೊಟ್ಟ ಟಾಂಗ್ ಇದೆ. ಪ್ರಾಸಿಕ್ಯೂಷನ್ ಎದುರಿಸೋದಕ್ಕೆ ನಾನು ಧೈರ್ಯವಾಗಿದ್ದೇನೆ, ಲೋಕಾಯುಕ್ತ ಸೇರಿದಂತೆ ಯಾರಿಂದಲೂ ಈವರೆಗೂ ನೋಟಿಸ್ ಬಂದಿಲ್ಲ ಅಂತ ಬಾಗಲಕೋಟೆಯಲ್ಲಿ ನಿರಾಣಿ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ವಾದ ವಿವಾದಗಳು ನಡೆಯುತ್ತಿರುವ ಮಧ್ಯೆ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಹೋರಾಟಕ್ಕೂ ಕೂಡ ಮುಂದಾಗಿರುವಂಥದ್ದು. ಇವುಗಳ ಮಧ್ಯೆ ಸ್ವತಃ ಮಾಜಿ ಸಚಿವ ನಿರಾಣಿಯವರ ವಿರುದ್ಧ ಏನಂತಂದರೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಕೋರಿ ಇವತ್ತಿನ ದಿವಸ ಹೋರಾಟವನ್ನು ನಡೆಸಿರುವಂಥದ್ದು. ಈ ಬಗ್ಗೆ ಸ್ವತಃ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಏನಂತಂದರೆ ಮಾಜಿ ಸಚಿವರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿಯವರಿದ್ದಾರೆ, ಅವ್ರು ಏನು ಹೇಳ್ತಾರೆ ಅನ್ನೋದು ಕಾರಣ ಸರ್ ಇವತ್ತಿನ ದಿವಸ ಭಾಳಷ್ಟು ಹೋರಾಟಗಳು ಕೂಡ ನಡೀತಾರೆ, ಈ ಬಗ್ಗೆ ತಾವು ಸ್ಪಷ್ಟೀಕರಣ ಕೊಡೋದಾದ್ರೆ. ನೋಡಿ, 2022 ನಮ್ಮ ಕೈಗಾರಿಕಾ ಇಲಾಖೆಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶವನ್ನು ನಾವು ಬೆಂಗಳೂರಲ್ಲಿ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು 5 ನಿಮಿಷದ ಕಿರುಚಿತ್ರಕ್ಕೆ 250,000 ರೂಪಾಯಿಯನ್ನು ನಿಗದಿ ಮಾಡಿ ಅವ್ರಿಗೆ ಆರ್ಡರ್ ಮಾಡಿದರು. ಅದು ನನ್ನ ಗಮನಕ್ಕೆ ಬಂದ ತಕ್ಷಣ 21 ಅಕ್ಟೋಬರ್ 2022 ಈ ಇವೆಂಟ್ಗೆ 250,000 ರೂಪಾಯಿ ಒಂದು ಕಿರುಚಿತ್ರ ಮಾಡಲಿಕ್ಕೆ ಭಾಳ ಜಾಸ್ತಿ ಆಗುತ್ತೆ, ಅದು ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯಿಂದ ನೀವು ಹಣ ಬಿಡುಗಡೆ ಮಾಡಬಾರ್ದು ಅನ್ನುವಂಥದ್ದನ್ನು ಅವತ್ತೇ ಲೆಟ್ರ್ ಕೊಟ್ಟು ಸ್ಟಾಪ್ ಮಾಡಿದೆ. ಆ ಪತ್ರ ಕಮಿಷನರ್ಗೆ, ಇಂಡಸ್ಟ್ರಿ ಕಮಿಷನರು, ACSU, ಚೀಫ್ ಸೆಕ್ರೆಟರಿ, CMಗೆ 4 ಮಂದಿಗೆ ಪತ್ರ ಬರೆದು ಅದನ್ನು ಸ್ಟಾಪ್ ಮಾಡಿಸಿದೆ. ನಂತರ ದಿನಗಳಲ್ಲಿ ಅವ ವಿಡಿಯೋ ಮಾಡಿರುವಂಥ, ಕಿರುಚಿತ್ರ ತಯಾರು ಮಾಡಿರುವಂಥ ವ್ಯಕ್ತಿ ನಮ್ಮ ಇಲಾಖೆಯಲ್ಲಿ ಬಂದು ದುಡ್ಡು ಬೇಡಿದಾಗ ಇದು ಸ್ಟಾಪ್ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿದಾಗ ಅವ್ನು ಕೋರ್ಟಿಗೆ ಹೋಗ್ತಾನೆ. ಆ ಕೋರ್ಟ್ದಲ್ಲಿ ಹೋದಾಗ ದ್ವಿಸದಸ್ಯತ್ವ ಪೀಠ ಅದನ್ನು ನಮ್ಮ ಪತ್ರವನ್ನು ಮನ್ನಣೆ ಮಾಡಿ ಇಂಥ ಇವೆಂಟ್ಗೆ ಸರ್ಕಾರದ ಹಣ ಪೋಲಾಗಬಾರ್ದು, ಅವ್ರು ಹೇಳಿದ ಸರಿ ಇದೆ ಅಂತ ಹೇಳಿ ದುಡ್ಡು ಕೊಡಬಾರ್ದು ಅನ್ನೋಂಥದ್ದನ್ನು ಕೋರ್ಟ್ ಆದೇಶ ಮಾಡಿದೆ. ನಿಮಗೊಂದು ಕಾಪಿ ಕೊಡ್ತೀನಿ ನಾನು. ಈ ರೀತಿ ಇದ್ದಾಗ ಅದು ನನ್ನ ಮೇಲೆ ಯಾವುದೇ ರೀತಿಯಿಂದ ಅಪಾದನೆ ಇಲ್ಲ. ಮುರುಗೇಶ್ ನಿರಾಣಿಯಿಂದ 450,000 ರೂಪಾಯಿ ಹಾನಿಯಾಗೋ ತಪ್ಪಿದೆ ಹೊರತು ನನ್ನಿಂದ ಇಲಾಖೆಗೆ ಆಗಲಿ ಮತ್ತು ಸರ್ಕಾರಕ್ಕಾಗಲಿ ನಷ್ಟ ಆಗಿಲ್ಲ ಅನ್ನೋದು ಸ್ಪಷ್ಟೀಕರಣ ಕೊಡ್ತೇನೆ. ಇದನ್ನು ಭಾಳಷ್ಟು ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ ಕಾಂಗ್ರೆಸ್ ಹೋರಾಟ ಮಾಡೋದ್ರ ಮೂಲಕ. ಈ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ವಕೀಲರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ರಾಜಕೀಯ ದುರಿಣರು, 40 ವರ್ಷ ಅನುಭವ ಇದೆ ಅವ್ರಿಗೆ, 50 ವರ್ಷ ಅನುಭವ ಇದೆ. ಇವತ್ತಿನ ಸಂದರ್ಭದಲ್ಲಿ ವಿಷಯಾಂತರ ಮಾಡಲಿಕ್ಕೆ ನಮ್ಮ 4 ಮಂದಿ ಹೆಸರನ್ನು ಹೇಳ್ತಾ ಇದ್ದಾರೆ ಹೊರತು ಅಂದು ಹಣ್ಣಿದ್ದ ಗಿಡಕ್ಕೆ ಕಲ್ಲು ಒಗಿತಾರಲ್ಲ ಆ ಥರ ಏನಾರು ಮಾಡಿ ಒಂದು ಪ್ರಾಸಿಕ್ಯೂಷನ್ದಲ್ಲಿ ಹೇಳಿದೆ ನಿಮ್ಮಲ್ಲಿ ಏನು ಸುದ್ದಿದ್ದಾರೆ ಅನ್ನುವಂಥದ್ದು ಮಾತಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ನೀವು ವಿಷಯ ಹೇಳಿ, ಒಂದು ಪ್ರೆಸ್ ಮೀಟ್ ಮಾಡಿ, ನೀವು ಬುದ್ಧಿವಂತರಿದ್ದೀರಿ, ಮುರುಗೇಶ್ ನಿರಾಣಿಯವರೇ ನೀವು ಇಂತಿಂಥ ತಪ್ಪು ಮಾಡಿದಿರಿ, ಈ ಹಿನ್ನೆಲೆಯಲ್ಲಿ ನಿಮ್ಮ ಮೇಲೆ ತನಿಖೆ ಆಗಬೇಕು, ಪ್ರಾಸಿಕ್ಯೂಷನ್ ಆಗಬೇಕಂತ ಹೇಳಿ ನಾನು ಧೈರ್ಯ ಇದ್ದೀನಿ ಎದುರಿಸಲಿಕ್ಕೆ, ಆ ತನಿಖೆ ಎದುರಿಸಲಿಕ್ಕೆ ನಾನು ಸಹಕಾರ ಮಾಡ್ತೇನೆ. ಆದರೆ ನಿಮ್ಮ ಮೇಲೆ ಇರುವಂಥದ್ದನ್ನು ಮೊದಲು ನೀವು ನೋಡ್ಕೊಳ್ಳಿ, ಅದಕ್ಕೆ ನೀವು ಸಹಕಾರ ಮಾಡಿ, ಅದಕ್ಕೆ ಏನು ಪ್ರಾಸಿಕ್ಯೂಷನ್ ಮಾಡ್ತೇನೆ. ತಪ್ಪಿಲ್ಲ ಅಂದರೆ ನಾನು ಯಾವ ರೀತಿ ನಾನು ತಪ್ಪಿಲ್ಲ ಅನ್ನುವಂಥದ್ದನ್ನು ಆಧಾರ ಸಮೇತ ನಿಮಗೆ ಕೊಟ್ಟಿದ್ದೀನಿ, ಈ ರೀತಿ ನೀವೇ ಕೊಡಿ. ತನಿಖೆ ಆದಮೇಲೆ ನೀವು ನಿರ್ದೋಷಿ ಆದಾಗ ಮತ್ತೆ ನಿಮ್ಮ ಮುಖ್ಯಮಂತ್ರಿಯಾಗಿ ಅದಕ್ಕೆ ದೊಡ್ಡ ಸ್ಥಾನದಲ್ಲಿ ಬನ್ನಿ, ನಮ್ಮದೇನು ಅದರ ಬಗ್ಗೆ ಇಲ್ಲ, ನಿಮ್ಮ ಮೇಲೆ ಅಪಾದನೆ ಇದೆ, ನೀವು ಅದಕ್ಕೆ ತನಿಖೆಯನ್ನು ಎದುರಿಸಿ ಅನ್ನುವಂಥದ್ದು ಒಂದೇ ಹೇಳ್ತಾ ಇದ್ದೇನೆ. ನಮ್ಗೆ ಇಲ್ಲಿಂದ ಯಾವುದೇ ಕೋರ್ಟಿಂದ ಆಗಲಿ, ಪೊಲೀಸಿಂದ ಆಗಲಿ, ಲೋಕಾಯುಕ್ತರಿಂದ ಆಗಲಿ ಯಾವುದೇ ರೀತಿಯಿಂದ ನೋಟಿಸ್ ಬಂದಿಲ್ಲ. ಮತ್ತು ಕಿರುಚಿತ್ರ ತಯಾರು ಮಾಡಿದಂಥ ಕೋರ್ಟಿಗೆ ಹೋದಾಗ ನನ್ನ ಹೆಸರು ಎಲ್ಲಿ ರೆಫರ್ ಮಾಡಿಲ್ಲ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕೊರಗಲ್ ಜೊತೆ ಮಲ್ಲಿಕಾರ್ ಹೊಸಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.